ಪ್ರೆಸೆಂಟ್ ಮಾಡ್ಬೇಕಾದ್ರೆ ಹೇಳ್ಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತಿರಬೇಕು ಅಂಡ್ ಜನ ನಾನು ಅವಾಗ ನಮ್ಮನ್ನ ಕ್ರೆಡಿಬಲ್ ಅಂತ ಅಂದ್ಕೋತಾರೆ ಕೂಡ. ರೆಗ್ಯುಲರ್ಲಿ ಅಪ್ಡೇಟ್ ಆಗ್ತಾ ಇರಬೇಕು. ಏನೇನು ಹೊಸ ಟ್ರೆಂಡ್ಸ್, ಪ್ರತಿ ದಿನಕ್ಕೊಂದು ಟ್ರೆಂಡ್ ಬರ್ತಾ ಇದೆ. ಕೇಳೋರ್ಗೆ ಅಲ್ಲಿ ಎಂಜಾಯ್ಮೆಂಟ್ ಇರಬೇಕು, ಅಂತ ಏನೋ ಒಂದು ರಿಲ್ಯಾಕ್ಸೇಷನ್ ಇರಬೇಕು. ಅಂಡ್ ಇಂಟರ್ವ್ಯೂ ಕೂತವ್ರಿಗೂ ಸಹ ಯಾವುದೇ ರೀತಿಯಾದ ಮುಜುಗರ ಇಲ್ಲದ ಹಾಗೆ 2 ವರ್ಷ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂಡ್ ಮುಂದಕ್ಕೂ ಫಾಲೋ ಮಾಡ್ತೀನಿ. ಯಾವ ರೀತಿ ನೀವು ಸ್ಕೆಡ್ಯೂಲ್ ಮಾಡ್ಕೋತೀರಾ, ಯಾಕಂದ್ರೆ ಡೇ ಟು ಡೇ ಏನು ನಡೀತಾ ಇದೆ ಅಂತ ತಿಳ್ಕೋಬೇಕು. ಸೊ ಆಲ್ ಅರೌಂಡ್ ಇವಾಗ ಹೆಡ್ಲೈನ್ಸ್ ಇದ್ರೆ ನ್ಯೂಸ್ ಎಲ್ಲ ಓದ್ಕೊ ಬರಬೇಕು, ನಾವೇ ನ್ಯೂಸ್ ಚಾನೆಲ್ಗಳೇ ತುಂಬಾ ಎಲ್ಲ ಸ್ಟಡಿ ಮಾಡ್ತೀವಿ. ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಅಂತ, ನಾಳೆ ಏನ್ ಕ್ವಶನ್ ಕೇಳೋದು, ಏನ್ ಮಾಡೋದು ಅಂತ? ಸೇಮ್ ಅಂದ್ರೆ ಸಿ, ಇವಾಗ ನ್ಯೂಸ್ ಆಗಿರ್ಲಿ ರೇಡಿಯೋ ಆಗಿರ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ನಾವ್ ಏನ್ ಮಾಡ್ತೀವಿ, ಸುತ್ತ ಏನ್ ನಡೀತಿದೆ ಅನ್ನೋದ್ರ ಅವೇರ್ನೆಸ್ ತುಂಬಾ ಇರ್ಬೇಕಾಗತ್ತೆ. ನಮ್ಮ ಕರೆಂಟ್ ಅಫೇರ್ಸ್ ತಿಳಿದಿರ್ಬೇಕು, ನಮ್ ಜನ ಏನ್ ಮಾಡ್ತಿದ್ದಾರೆ, ಏನ್ ಕಥೆ, ಅಥವಾ ಯುನೋ ಬೇಸಿಕ್ಸ್. ಸೊ ಆ ವಿಚಾರಗಳ ಬಗ್ಗೆ ನಾವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಹೇಳ್ಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತಿರ್ಬೇಕು ಅಂಡ್ ಜನ ನಾನು ಅವಾಗ ನಮ್ಮನ್ನ ಕ್ರೆಡಿಬಲ್ ಅಂತ ಅಂದ್ಕೋತಾರೆ ಕೂಡ. ಸೊ ಹಾಗಾಗಿ ಪ್ರಿಪರೇಷನ್ ಅಂತ ಏನಿದೆ ಡೈಲಿ ನಡೆದೇ ನಡೆಯುತ್ತೆ. ಅಂದ್ರೆ ಅದಕ್ಕೋಸ್ಕರ ಕೂತು ನಾವು ಮಾಡೋದಕ್ಕಿಂತ ರೆಗ್ಯುಲರ್ಲಿ ಓಡಾಡ್ತಾ ಹೋಗ್ತಾ ಬರ್ತಾ ಏನಿದೆ ಕಿವಿ ಕಣ್ಣು ಎಲ್ಲ ಓಪನ್ ಆಗಿರ್ಬೇಕು ಬೇಸಿಕ್ಲಿ. ಅದು ರಿಪೋರ್ಟರ್ ಆದ್ರೂ ಆಗಿರ್ಬಹುದು, ಆರ್ ಜನ ಆದ್ರೂ ಆಗಿರ್ಬಹುದು, ಅದೇ ಆಕ್ಚುಲಿ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡೋದು, ಎಸ್ಪೆಷಲಿ ಈ ನಮ್ಮ ಮೀಡಿಯಾನಲ್ಲಿ. ಅಂಡ್ ಅಪ್ಡೇಟ್ ಆಗೋದು, ರೆಗ್ಯುಲರ್ಲಿ ಅಪ್ಡೇಟ್ ಆಗ್ತಾ ಇರ್ಬೇಕು. ಏನೇನು ಹೊಸ ಟ್ರೆಂಡ್ಸ್, ಪ್ರತಿ ದಿನಕ್ಕೊಂದು ಟ್ರೆಂಡ್ ಬರ್ತಾ ಇದೆ, ಪ್ರತಿ ದಿನಕ್ಕೊಂದು ಸಾಂಗ್ ಹಿಟ್ ಆಗುತ್ತೆ. ಸೊ ಪ್ರತಿಯೊಂದು ವಿಚಾರ ತಿಳ್ಕೊಂಡು ಅದ್ರ ಪ್ರಕಾರ, ಇನ್ಫ್ಯಾಕ್ಟ್ ಸ್ಟಾರ್ ಎಕ್ಸ್ಪ್ರೆಸ್ ನಲ್ಲಿ ಗೆಸ್ಟ್ಗಳು ಬರ್ತಿರ್ತಾರೆ, ಅವ್ರ ಜರ್ನಿ ಇರ್ಬೋದು ಅಥವಾ ಅವರ ಕರೆಂಟ್ ಲೈಫ್ ನಲ್ಲಿ ಏನ್ ನಡೀತಿದೆ, ಕೆಲವೊಂದು ಸೆನ್ಸಿಟಿವ್ ಆಗಿ ಹೇಗೆ ಪ್ರಶ್ನೆಗಳನ್ನ ಕೇಳಬಹುದು, ಆ ರೀತಿ ನಾಟ್ ಸುಮ್ನೆ ಅದನ್ನ ಗ್ಲೋರಿಫೈ ಮಾಡೋ ಪರ್ಪಸ್ಗೋಸ್ಕರ ಮಾಡಿದೆ, ಎಷ್ಟು ಮಟ್ಟಕ್ಕೆ ಸೆನ್ಸಿಟಿವ್ ಆಗಿ, ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಕೇಳೋರ್ಗೆ ಅಲ್ಲಿ ಎಂಜಾಯ್ಮೆಂಟ್ ಇರಬೇಕು, ಏನೋ ಒಂದು ರಿಲ್ಯಾಕ್ಸೇಷನ್ ಇರಬೇಕು. ಅಂಡ್ ಇಂಟರ್ವ್ಯೂ ಕೂತವ್ರಿಗೂ ಸಹ ಯಾವುದೇ ರೀತಿಯಾದ ಮುಜುಗರ ಇಲ್ಲದ ಹಾಗೆ, ಓಕೆ ನನ್ನನ್ನ ಏನೋ ಯೂಸ್ ಮಾಡ್ಕೋತಿದ್ದಾರೆ ಅನ್ನೋ ಫೀಲ್ ಬರದ ಹಾಗೆ ಸ್ಟಾರ್ ಎಕ್ಸ್ಪ್ರೆಸ್ ನ ಕ್ವೆಶ್ಚನ್ಸ್ ಆಗಿರ್ಬೋದು. ಇದೊಂದು ತುಂಬಾ ಪರ್ಟಿಕ್ಯುಲರ್ಲಿ 2 ವರ್ಷ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂಡ್ ಮುಂದಕ್ಕೂ ಫಾಲೋ ಮಾಡ್ತೀನಿ.